ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕರಿಯಣ್ಣಗೆ ಕೈ ಟಿಕೆಟ್ ಶಾರದಾ ಅಶೋಕ್ ವಿರುದ್ಧ ಶ್ರೀನಿವಾಸ್ ಸ್ಪರ್ಧೆ ಜೆಡಿಎಸ್ ಬಿಜೆಪಿ ಫೈಟ್ನಲ್ಲಿ ಏನ್ ಮಾಡುತ್ತೆ ಕಾಂಗ್ರೆಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಾಜಿ ಶಾಸಕ ಕರಿಯಣ್ಣ ಅವರ ಪುತ್ರ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಅವರಿಗೆ ಎರಡನೇ ಬಾರಿಗೆ ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಟ್ಟಿದೆ ಕಳೆದ ಚುನಾವಣೆಯಲ್ಲಿ ಕೈ ಸುಟ್ಕೊಂಡಿದ್ರು ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿರಲಿಲ್ಲ ಚುನಾವಣೆ ಬಟ್ ಈ ಸಲ ಏನೋ ಒಂದು ವ್ಯತ್ಯಾಸ ಮಾಡ್ತಾರೆ ಅಂತ ಕೆ ಪಿ ಸಿ ಸಿಗೆ ನಂಬಿಕೆ ಅದು ಅವರ ತಂದೆಯ ವರ್ಚಸ್ಸಿಂದ ಟಿಕೆಟಾ ಅಥವಾ ಶ್ರೀನಿವಾಸ್ ಕರೇಣ ಅವರ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಟಿಕೆಟ ಅನ್ನೋದು ಚರ್ಚೆ ಯಾಕಂದರೆ ಅಲ್ಲಿ ಪ್ರಬಲವಾಗಿ ಜೆ ಡಿ ಎಸ್ನ ಶಾರದಾಪುರ ನಾಯ್ಕ ಮತ್ತು ಹಾಲಿ ಶಾಸಕ ಅಶೋಕ್ ನಾಯಕ್ ಇವರ ಮಧ್ಯೆ ಶ್ರೀನಿವಾಸ ಕರೆಯೋಣ ಹೆಚ್ಚಾಗಿ ಕಾಂಗ್ರೆಸ್ ಚರ್ಚೆ ಟಿಕೆಟ್ ಅನೌನ್ಸ್ ಕಾಂಗ್ರೆಸ್ ಕೂಡ ಇಲ್ಲಿ ತ್ರಿಕೋನ ಸ್ಪರ್ಧೆ ಕಾರಣ ಆಗುತ್ತೆ ಅವ್ರ ತಂದೆಗಿಂತ ಆಕ್ಟಿವ್ ಲೆಕ್ಕಾಚಾರ ನಡೀತಾ ಇದೆ ಜೆಡಿಎಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಇತ್ತು ಟಿಕೆಟ್ ಘೋಷಣೆ ನಂತರ ಕಾಂಗ್ರೆಸ್ ಕೂಡ ಯಾಕಂದ್ರೆ ಕಾಂಗ್ರೆಸ್ ಏನು ಇಲ್ವೇ ಇಲ್ಲ ಅನ್ನಂಗಿಲ್ಲ ಕಾಂಗ್ರೆಸ್ ಕೂಡ ಮೋರ್ ದನ್ ತರ್ಟಿ ತೌಸಂಡ್ ವೋಟ್ ಅನ್ನ ಈ ಕ್ಷೇತ್ರದಲ್ಲಿ ಪಡಿತಾ ಇತ್ತು ಕಳೆದ ಬಾರಿ ಕೂಡ ಮೂವತ್ಮೂರ್ ಸಾವಿರ ಮತಗಳು ಬಂದಿತ್ತು ಇಲ್ಲಿ ಎರಡ್ ಸಾವಿರದ ಹದಮೂರಲ್ಲೂ ಕೂಡ ಕಾಂಗ್ರೆಸ್ಗೆ ಮೂವತೈದ್ ಸಾವಿರ ಓಟ್ ಬಂದಿತ್ತು ಹಾಗೆ ಎರಡ್ ಸಾವಿರದ ಎಂಟಲ್ಲೂ ಕೂಡ ಕಾಂಗ್ರೆಸ್ಗೆ ಮೂವತ್ತೆರಡ ಅಂದ್ರೆ ಮೋರ್ ದೆನ್ ಥರ್ಟಿ ತೌಸಂಡ್ ಕಾಂಗ್ರೆಸ್ ಈ ಬಾರಿ ನಲವತ್ತನ್ನು ದಾಟಬಹುದು ಅಂದ್ರೆ ಲೈಕ್ ಈಗ 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 ಏನು ಟೇಕಫ್ ಆಗಿ ಅವಕಾಶ ಇದೆ ಅದ್ರಲ್ಲಿ ಮಧು ಬಂಗಾರಪ್ಪ ಕೂಡ ಅಲ್ಲಿ ಆ ಜೆಡಿಎಸ್ ಇಂದ ಕಾಂಗ್ರೆಸ್ ಮೂವ್ ಆಗಿರತಕ್ಕಂಥದ್ದು ಇಡೀ ಜಿಲ್ಲೆಯ ಚಿತ್ರಣ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ತರ ವಾತಾವರಣ ಇದೆ ತೀರ್ಥಹಳ್ಳಿ ಶಿವಮೊಗ್ಗ ಸಿಟಿ ಅಂಡ್ ಸೊರಬ ಸಾಗರ ಇದು ಭದ್ರಾವತಿ ಮತ್ತೆ ಗ್ರಾಮಾಂತರ ಮಾತ್ರ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಗ್ರಾಮಾಂತರ ಬಿಜೆಪಿ ವರ್ಸಸ್ ಜೆಡಿಎಸ್ ಮಿನಿಮಮ್ ಕನಿಷ್ಠ ಮೋಸ ಓಟ್ ಇದೆ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಸೊ ಈಗ ಇಲ್ಲಿ ಶ್ರೀನಿವಾಸ್ ಕರ್ನಾಕ್ ಟಿಕೆಟ್ ಕೊಡಿ ಕಾಂಗ್ರೆಸ್ ಕೊಂದ ರೀತಿಯ ಶಕ್ತಿ ಅಂದ್ರೆ ಶಕ್ತಿ ಅಂದ್ರೆ ಮೀನ್ಸ್ ನಾನು ಹೊಸದೇನ ನಿರೀಕ್ಷೆ ಮಾಡಬಹುದು ಹಳೆ ಫೇಸ್ ಇವ್ರಿಬ್ರು ಹೌದು ಶಾರದಾ ಪುರಿ ನಾಯ್ಕ್ ಮತ್ತು ಅಶೋಕ್ ನಾಯ್ಕ್ ಅಶೋಕ್ ನಾಯ್ಕ್ ನೋಡ್ಬೇಕು ಮತ್ತು ಬಿಜೆಪಿಯ ಮತಗಳು ಏರಿಕೆ ಆಗೋದಕ್ಕೆ ಒಂದಷ್ಟು ಕಡಿವಾಣ ಕಾಂಗ್ರೆಸ್ ಹಾಕಬಹುದು ಹಾಕುತ್ತೆ ಇಲ್ಲ ಮೂವತ್ತೈದು ಸಾವಿರ ಇಂದ ಶುರುವಾಗುತ್ತೆ ಆಗುತ್ತೆ ಇವ್ರದ್ದು ಅಷ್ಟು ಫಿಕ್ಸ್ ಈಗ ಶ್ರೀನಿವಾಸ್ ಕರಿಯಣ್ಣ ಅವರ ಶಕ್ತಿ ಸಾಮರ್ಥ್ಯ ಎಫರ್ಟ್ ಈಗ ಏನಾಗುತ್ತೆ ನೋಡ್ಬೇಕು ಈಗ ಹದಿನೆಂಟರ ನೀವು ರಿಸಲ್ಟ್ನ ತಗೊಳ್ತಾರೆ ಯೋಗಿಯವರೇ ಎರಡ್ ಲಕ್ಷದ ಹನ್ನೊಂದ್ ಸಾವಿರ ಚಲೇ ಮತ ಇತ್ತು ಒಂದ್ ಲಕ್ಷದ ಎಪ್ಪತ್ತೆರಡು ಸಾವಿರ ಓಟ್ ಆಗಿತ್ತು ಅಲ್ವಾ ಆರೊಂದಾರು ಹದಿನೆಂಟು ಸಾವಿರ ಐವತ್ತ ಐದು ಈಗ ಉದಾಹರಣೆಗೆ ಮೊದಲ ಮೂರು ಅಭ್ಯರ್ಥಿಗಳು ತಗೊಂಡ್ರೆ ಎಪ್ಪತ್ ಸಾವಿರ ಅಶೋಕ್ ನಾಯ್ಕು ಅರವತ್ತೈದು ಸಾವಿರ ಶಾರದಾ ನಾಯ್ಕ ಒಂದು ಮೂವತ್ತೈದು ಒಂದು ಇವ್ರದೊಂದು ಮೂವತ್ತೈದು ಒಂದು ಎಪ್ಪತ್ತು ಒಂದು ಎಪ್ಪತ್ತು ಮೂವರು ತಗೋತಾರೆ ಹೌದು ಒನ್ ಸೆವೆಂಟಿ ಡಿವೈಡೆಡ್ ಬೈ ತ್ರೀ ತ್ರೀ ಈಗೆ ಚುನಾವಣೆ ಏನಾಗತ್ತೆ ಅಂತ ನಾವು ನೋಡ್ಬೇಕಲ್ಲ ಈಗ ಯಾಕಂದ್ರೆ ಏನ್ ಬೇಕಾದ್ರೂ ಆಗ್ಬೋದಲ್ಲ ಇಲ್ಲಿ ರಾಜಕಾರಣದಲ್ಲಿ ಸೊ ಇಷ್ಟು ಓಟ್ ಇವ್ರೆಸ್ಟ್ ವೋಟ್ ಓಟ್ ಪಡಿತಾರೆ ಅಂತ ಒಂದ್ ಲಕ್ಷ ಸಾವಿರ ಡಿವೈಡೆಡ್ ಬೈ ತ್ರೀ ಐವತ್ತಾರ ತಗೊಂಡ್ರೆ ಈಗ ನಾನು ಆಗ್ಲೇ ಹೇಳಿದೆ ಇವ್ರದೊಂದ್ ಮೂವತ್ತೈದು ಸಾವಿರ ಓಟ್ ಇನ್ ಇಪ್ಪತ್ತು ಸಾವಿರ ನನ್ನ ಕೆಪಾಸಿಟಿ ಮೇಲೆ ತಗತೀನಿ ಅಂತ ಶ್ರೀನಿವಾಸ್ ಕರಿಣ ನಿರ್ಧಾರ ಮಾಡಿದ್ರೆ ಚಿತ್ರಣ ಚೇಂಜ್ ಆಗಬಹುದು ಗೊತ್ತು ಹೌದು ಜನ ಡಿಸೈಡ್ ಮಾಡ್ತಾರಷ್ಟೇ ಸೊ ಹಿಂಗಿದೆ ಕಂಡೀಷನ್ಸ್ ಹೇಳ್ಬೇಕಲ್ಲ ನಾವು ಸುಮ್ನೆ ಇದು ಸನ್ನಿವೇಶ ನಿಜ ಕಾಂಗ್ರೆಸ್ ಉಳಿದಿರುವ ಕೈಲಿರುವ ಇಪ್ಪತ್ತೈದು ದಿನವನ್ನ ಸರಿಯಾಗಿ ಬಳಸಿಕೊಂಡರೆ ಎಲ್ಲರೂ ಮಂಡ್ಯನೂ ಬಿಸಿ ಆಗುತ್ತೆ ಏನಾಗತ್ತೆ ಗುರು ಇದು ಹೊಡೆಯುವ ಒಂದು ಕ್ಷೇತ್ರ ಅಂತ ಏ ವೀಕ್ಷಕರೇ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಮೆಸೇಜ್ ಇರುತ್ತೆ ಯೋಗ್ಯರು ಅರ್ಹರು ವಿಧಾನಸೌಧದ ಮೆಟ್ಲನ್ನು ಹತ್ತಬೇಕು ಭ್ರಷ್ಟರಿಗೆ ದುಡ್ಡು ಮಾಡಕ್ಕೆ ಬರೋರಿಗೆ ದುಷ್ಟರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಬೇಡಿ ಯಾಕೆಂದರೆ ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಯಾರು ಕಣದಲ್ಲಿರ್ತಾರೆ ಅವ್ರಲ್ಲಿ ಯಾರು ಯೋಗ್ಯರು ಅವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಯೋಗ್ಯರಿಗೆ ಮತ ಹಾಕಿ ಮತದಾನ ಮಾಡಿ ಮತ ಮಾರಾಟ ಮಾಡಕ್ಕೆ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ